ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಏಳು ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ ನೂರ ಎಂಬತ್ತೆರಡು ದೇಶಗಳು ಒಟ್ಟುಗೂಡುವುದು ನ್ಯಾಯ ತೀರ್ಪಿನ ತೀವ್ರತೆಗೆ ನೆರವು ನೀಡುವುದಲ್ಲದೆ ಯಾರೂ ತಪ್ಪಿಸಿಕೊಳ್ಳುವುದನ್ನು ಅಸಾಧ್ಯವಾಗಿಸುತ್ತದೆ ಹಾಗಾಗಿ ಸಂಕಟವು ಸಣ್ಣದಾಗಿದ್ದರೂ ನಿರ್ಣಾಯದಾಯಕವಾದ ಹೋರಾಟದ್ದಾಗಿರುತ್ತದೆ ಎಂದು ಬರೆದಿರುವಂತೆ ಭೂಮಂಡಲದಲ್ಲೆಲ್ಲ ನಿಶ್ಚಿತ ಪ್ರಲಯವಾಗಲಿ ಎಂದು ಸೇನಾಧೀಶ್ವರನಾದ ಎಹೋವನು ನುಡಿಯುತ್ತಾನೆ ರೋಮ ಒಂಬತ್ತು ಇಪ್ಪತ್ತೆಂಟು ಏಷಾಯ ಇಪ್ಪತ್ತೆಂಟು ಇಪ್ಪತ್ತೆರಡು ಮುಂದಿನ ಶೀರ್ಷಿಕೆ ಬೆಂಕಿಗಾಗಿ ಸಿದ್ಧವಾಗುತ್ತಿರುವ ಸಾಮಾಜಿಕ ಅಂಶಗಳು ದ ಸೋಷಿಯಲ್ ಎಲಿಮೆಂಟ್ಸ್ ಪ್ರಿಪೇರಿಂಗ್ ಫಾರ್ ದ ಫಯ ನಮ್ಮನ್ನು ಕುರಿತು ನೋಡುವುದಾದರೆ ಅಂಶಗಳು ಆ ದಿನದ ಬೆಂಕಿಗಾಗಿ ತಯಾರಾಗುತ್ತಿವೆ ದೇವರ ರೌದ್ರದ ಬೆಂಕಿ ಸ್ವಾರ್ಥತೆ ಜ್ಞಾನ ಐಶ್ವರ್ಯ ಮಹತ್ವಾಕಾಂಕ್ಷೆಗಳು ನಿರೀಕ್ಷೆ ಅಸಮಾಧಾನ ಭೀತಿ ಮತ್ತು ಹತಾಶೆ ಈ ಅಂಶಗಳು ಘರ್ಷಣೆಯನ್ನುಂಟು ಮಾಡಿ ಶೀಘ್ರವಾಗಿ ಲೋಕದ ಉತ್ಸಾಹಕ್ಕೆ ಭಾವೋದ್ರೇಕವನ್ನುಂಟಿಸುತ್ತವೆ ಮತ್ತು ಅನೇಕ ಸಾಮಾಜಿಕ ಅಂಶಗಳು ಅಂದರೆ ವ್ಯವಸ್ಥೆಗಳು ತೀವ್ರವಾಗಿ ಉರಿದು ಲಯವಾಗಿ ಹೋಗುವವು ಹೊರಗಿನ ಲೋಕವನ್ನು ನೋಡುವಾಗ ಈ ಭಾವೋದ್ರೇಕದಿಂದಾಗಿ ಕಳೆದ ಶತಮಾನದಲ್ಲಿ ಬಹುಮುಖ್ಯವಾಗಿ ಕಳೆದ ನಲವತ್ತು ವರ್ಷಗಳಲ್ಲಿ ಯಾವ ಬದಲಾವಣೆಗಳು ಸಂಭವಿಸಿವೆ ಎಂಬುದನ್ನು ಗಮನಿಸಿರಿ ಎಲ್ಲ ಥರದ ವರ್ಗಗಳಿಂದಲೂ ಹಿಂದೆ ಇದ್ದ ಸಮಾಧಾನಕರ ಸಂತೃಪ್ತಿಯು ಇಲ್ಲವಾಗಿದೆ ಐಶ್ವರ್ಯವಂತರು ಬಡವರು ಗಂಡು ಹೆಣ್ಣು ವಿದ್ಯಾವಂತರು ಅವಿದ್ಯಾವಂತರು ಎಲ್ಲರೂ ಅತೃಪ್ತರೆ ಎಲ್ಲರೂ ಸ್ವಾರ್ಥತೆಯಿಂದ ಹಕ್ಕುಗಳನ್ನು ಅತಿರೇಕವಾಗಿ ಸ್ವಾಧೀನಪಡಿಸಿಕೊಳ್ಳುವವರು ಅಥವಾ ತಪ್ಪುಗಳಿಗಾಗಿ ಶೋಕಿಸುವವರು ನಿಜ ತಪ್ಪುಗಳಿವೆ ಘೋರವಾದ ತಪ್ಪುಗಳಿವೆ ಅದನ್ನು ಸರಿಪಡಿಸಬೇಕಾಗಿದೆ ಹಾಗೂ ಸರಿಯಾದುದನ್ನು ಗೌರವಿಸಿ ಆನಂದಿಸಬೇಕಾಗಿರುವ ಹಕ್ಕುಗಳು ಆದರೆ ನಮ್ಮ ಕಾಲದ ಪ್ರವೃತ್ತಿಯು ಅದರ ಹೆಚ್ಚುತ್ತಿರುವ ಜ್ಞಾನ ಮತ್ತು ಸ್ವತಂತ್ರದಿಂದಾಗಿ ಸ್ವಹಿತಾಸಕ್ತಿ ಕಡೆಗೆ ಸಮಸ್ಯೆಯನ್ನು ಮಾತ್ರ ನೋಡುತ್ತದೆ ಮತ್ತು ಹಾಗೂ ಅಭಿಮುಖ ಸಮಸ್ಯೆಯನ್ನು ಪ್ರಶಂಸಿಸಲು ವಿಫಲವಾಗಿದೆ ಪ್ರವಾದಿಗಳು ಮುಂತಿಳಿಸಿದ ಪರಿಣಾಮದಂತೆ ಅಂತಿಮವಾಗಿ ಪ್ರತಿಯೊಬ್ಬನು ತನ್ನ ನೆರೆಯವನ ಮೇಲೆ ಕೈ ಎತ್ತುವವನಾಗುತ್ತಾನೆ ಇದು ಅಂತಿಮ ಮಹಾ ದುರಂತದ ತ್ವರಿತ ಕಾರಣವಾಗಿದೆ ದೇವರ ವಾಕ್ಯ ಮತ್ತು ಅನುಗ್ರಹ ಮತ್ತು ಹಿಂದೆ ತಿಳಿಸಿರುವ ಪಾಠಗಳು ವೈಯಕ್ತಿಕ ಹಕ್ಕುಗಳ ಬಲವಾದ ನಿಶ್ಚಿತಾಭಿಪ್ರಾಯಗಳ ದೆಸೆಯಿಂದಾಗಿ ಮರೆತು ಹೋಗಿದೆ ಹಾಗಾಗಿ ಇದು ಪ್ರತಿಯೊಂದು ವರ್ಗದಲ್ಲಿಯೂ ಬುದ್ಧಿಯುಳ್ಳ ಮಿತವಾದ ಕ್ರಮಗಳನ್ನನುಸರಿಸಲು ತಡೆಯುತ್ತದೆ ಆದುದರಿಂದ ಅವರು ಅದನ್ನು ಕಾಣಲಾರರು ಏಕೆಂದರೆ ಸ್ವತಃ ದುರಾಗ್ರಹಗಳಿಂದಾಗಿ ಒಪ್ಪಿಗೆಯಾಗದ ಎಲ್ಲವುಗಳನ್ನು ಸ್ವಾರ್ಥವು ಕುರುಡಾಗಿಸುತ್ತದೆ ಪ್ರತಿಯೊಂದು ವರ್ಗವು ನಿಷ್ಪಕ್ಷಪಾತದಿಂದ ಇತರರ ಕ್ಷೇಮಾಭ್ಯುದಯದ ಮತ್ತು ಹಕ್ಕುಗಳನ್ನು ಪರಿಗಣಿಸಲು ವಿಫಲರಾಗಿದ್ದಾರೆ ಸುವರ್ಣ ನಿಯಮವನ್ನು ಸಾಮಾನ್ಯವಾಗಿ ನಿರ್ಲಕ್ಷಿಸಿದ್ದಾರೆ ಮತ್ತು ಜ್ಞಾನದ ಕೊರತೆ ಅಲ್ಲದೆ ಅನ್ಯಾಯ ಕ್ರಮವು ಬಹುಬೇಗ ಎಲ್ಲ ವರ್ಗಗಳಲ್ಲಿ ಗೋಚರವಾಗುತ್ತಿದೆ ಎಲ್ಲ ವರ್ಗಗಳೂ ಈ ಸಂಕಟದಲ್ಲಿ ಭೀಕರವಾಗಿ ಬಳಲುತ್ತಿದ್ದಾರೆ ಆದರೆ ಐಶ್ವರ್ಯವಂತರು ಬಹಳ ಹೆಚ್ಚಾಗಿ ಬಳಲುತ್ತಾರೆ ಎಂದು ವೇದವು ತಿಳಿಸುತ್ತದೆ ಐಶ್ವರ್ಯವಂತರು ಕಾರ್ಯತತ್ಪರರಾಗಿ ಅತ್ಯುತ್ತಮವಾದ ನಿಧಿಗಳನ್ನು ಈ ಕೊನೆಯ ದಿನಗಳಿಗಾಗಿ ಸಂಗ್ರಹಿಸುತ್ತಿದ್ದಾರೆ ತಮ್ಮ ಉಗ್ರಾಣಗಳನ್ನು ಉರುಳಿಸಿ ದೊಡ್ಡದ್ದಾಗಿ ಕಟ್ಟುತ್ತಾ ಇದ್ದಾರೆ ಹಾಗೂ ತಮಗೂ ಮತ್ತು ತಮ್ಮ ಸಂತತಿಗೂ ಹೇಳುತ್ತಾರೆ ಜೀವವೇ ಬಹಳ ವರ್ಷಗಳಿಗಾಗುವಷ್ಟು ಸರಕುಗಳನ್ನು ಸಂಗ್ರಹಿಸಿದ್ದಿ ವಿಶ್ರಮಿಸಿಕೋ ಊಟ ಮಾಡು ಕುಡಿ ಸುಖಪಡು ದೇವರು ಪ್ರವಾದಿಗಳ ಮೂಲಕ ತಿಳಿಸುತ್ತಾನೆ ಬುದ್ಧಿಹೀನನು ನೀನು ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಲೂಕ ಹನ್ನೆರಡನೇ ಅಧ್ಯಾಯ ಹದಿನೈದರಿಂದ ಇಪ್ಪತ್ತು ವಚನಗಳು ಹೌದು ಮುಂತಿದ ಆ ಕರಾಳದ ರಾತ್ರಿಯು ಈ ಕೊನೆಯ ದಿನಗಳಿಗಾಗಿ ಶೀಘ್ರವಾಗಿ ಸಮೀಪಿಸುತ್ತದೆ ಏಷಾಯ ಇಪ್ಪತ್ತೊಂದು ಹನ್ನೆರಡು ಏಷಾಯ ಇಪ್ಪತ್ತೆಂಟು ಹನ್ನೆರಡು ಹದಿಮೂರು ಹಾಗೂ ಇಪ್ಪತ್ತೊಂದು ಇಪ್ಪತ್ತೆರಡು ವಚನಗಳು ಯೋಹಾನನು ಬರೆದ ಸುವಾರ್ತೆ ಒಂಬತ್ತು ನಾಲ್ಕು ಮತ್ತು ಅದು ಉರುಳಿನಂತೆ ಇಡೀ ಲೋಕವನ್ನು ಕಬಳಿಸುತ್ತದೆ ಆಗ ನಂತರ ವಾಸ್ತವವಾಗಿ ಸಂಗ್ರಹಿಸಿರುವ ಸಂಪತ್ತು ಯಾರದ್ದಾಗಿರುತ್ತದೆ ಆಗ ಆ ಗಳಿಗೆಯ ಯಾತನೆಯಲ್ಲಿ ಅವರು ತಮ್ಮ ಬೆಳ್ಳಿಯನ್ನು ಬೀದಿಗಳಲ್ಲಿ ಬಿಸಾಡುವರು ಅವರ ಬಂಗಾರವು ಅಶುದ್ಧ ಪದಾರ್ಥದಂತಿರುವುದು ಯಹೋವನು ತನ್ನ ರೋಷವನ್ನು ತೀರಿಸುವ ದಿನದಲ್ಲಿ ಅವರ ಬೆಳ್ಳಿ ಬಂಗಾರಗಳು ಅವರನ್ನು ರಕ್ಷಿಸಲಾರದು ಏಕೆಂದರೆ ಅವರ ಆಸ್ತಿಯು ಅವರಿಗೆ ಪಾಪಕಾರಿ ವಿಘ್ನವಾಗಿತ್ತು ಎ ಹೆಚ್ ಏಳು ಹತ್ತೊಂಬತ್ತು